다르다. ಸನ್ಮಾನ್ಯ ನಮ್ಮ ಜಿಲ್ಲೆಯ ಕಣವೆತ್ತ ಜಿಲ್ಲಾಧಿಕಾರಿಗಳಲ್ಲಿ ವಿನಂತಿಯನ್ನು ಮಾಡಿಕೊಂಡು ಇವತ್ತು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನಲ್ಲಿ ವಿಶೇಷವಾಗಿ ಶ್ರೀಮತಿ ಭಾಗ ಎರಡರಲ್ಲಿ ಬಂಜಾರ ಸಮಾಜದ ಕುಮಾರಿ ಚೈತ್ರ ಲಮಾಣಿ ಅವರ ಮೇಲೆ ಅತ್ಯಾಚಾರವನ್ನು ವೆಸಗಿ ಕೊಲೆಯನ್ನು ಮಾಡಿ ಮೇಡಮ್ ಸ್ವಲ್ಪ ಏನು ಸರ್ ಸ್ವಲ್ಪ ವಿಜಯಪುರ ಜಿಲ್ಲೆಯ ಸಮಸ್ತ ಬಂಜಾರ ಸಮಾಜದ ವಿವಿಧ ಸಂಘಟನೆಗಳ ಮುಖಾಂತರ ಇವತ್ತು ಸನ್ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ. ಏನಂತ ಹೇಳಿದ್ರೆ ಇವತ್ತು ಬಸವನ ಬಾಗೇಡಿ ತಾಲೂಕಿನ ಚಿಮ್ಮಲ್ಗಿ ಭಾಗ ಎರಡರಲ್ಲಿ ಇವತ್ತೇನು ಚೈತ್ರ ಲಮಾಣಿ ಅನ್ನುವ ಒಬ್ಬ ಅಪ್ರಾಪ್ತೆ ಬಾಲಕಿಯನ್ನ ಕೊಲೆಗೈದು ಅತ್ಯಾಚಾರವೆಸಗಿ ಪರಾರಿಯಾಗಿರ್ತಕ್ಕಂತಹ ಆರೋಪಿಗಳಿಗೆ ಕೂಡಲೇ ಬಂಧಿಸಬೇಕು, ಅವರಿಗೆ ಉಗ್ರ ಶಿಕ್ಷೆಯನ್ನು ನೀಡಬೇಕು ಅಂತೇಳಿ ಮನವಿ ಸಲ್ಲಿಸಿದ್ದೀವಿ. ಅದರ ಜೊತೆಗೆ ಬಿಜಾಪುರ ಜಿಲ್ಲಾಡಳಿತ, ಅದರ ಜೊತೆಗೆ ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು IGP DGP ಅವರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಮತ್ತು ಬಿಜಾಪುರ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮುಗಿಸುವ ಪ್ರತ್ಯೇಕವಾಗಿ ಮನವಿಯನ್ನು ಸಲ್ಲಿಸಿದ್ದೀವಿ. ಇವತ್ತು ಏನು ಅತ್ಯಾಚಾರಕ್ಕೆ ಒಳಗಾಗಿರ್ತಕ್ಕಂಥ ಕುಟುಂಬಕ್ಕೆ ಇವತ್ತು 25 ಲಕ್ಷ ರೂಪಾಯಿಯನ್ನು ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ತಕ್ಷಣದಿಂದ ಘೋಷಣೆ ಮಾಡಬೇಕು ಮತ್ತು ಅವರನ್ನು ಬಂಧಿಸಿ ಶಿಕ್ಷೆಗೆ ಒಳಪಡಿಸಬೇಕು. ಇವತ್ತು 15 ದಿವಸಗಳ ಕಾಲ ನಾವು ಸಮಯವನ್ನು ನಿಗದಿ ಮಾಡಿ ಕೊಟ್ಟಿದ್ದೀವಿ. ಒಂದು ವೇಳೆ 15 ದಿವಸದಲ್ಲಿ ಆರೋಪಿಗಳು ಸಿಗದೇ ಹೋದ್ರೆ ಜಿಲ್ಲೆಯಾದ್ಯಂತ ರಾಜ್ಯಾದ್ಯಂತ ಉಗ್ರ ಪ್ರತಿಭಟನೆಯನ್ನು ಇವತ್ತು ಎಲ್ಲಾ ಸಮಾಜದ ಮುಖಂಡರುಗಳು ಸೇರಿ ನಾವು ಮಾಡ್ತೇವೆ ಅಂತ ಹೇಳಿ ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ತಮ್ಮ ತಿಳಿಸಲಿಕ್ಕೆ ಬಯಸ್ತೇನೆ. ಅರ್ಜುನ್ ರಾಠೋಡ್. ಬುದ್ಧಿಮಾನ ಬಾಲಕಿ ಮೇಲೆ ಅತಿ ಕಠಿಣವಾದ ಮೇಡಮ್ ಸ್ವಲ್ಪ ಜೋರಾಗಿ ನಾಲ್ಕು ಏಳು ಕಾಮಿಗಳಿದ್ದಾರೆ. ಆ ಕಾಮಿಗಳು ಒಂದು ಚೂರನು ಆ ಮುಗ್ಧ ಬಾಲಕಿ ಇದ್ದಾಳನ್ನೋ ಒಂದು ವಿಚಾರವನ್ನು ಮರೆತು ಆ ಒಂದು ಕಂದಮ್ಮನ ಮೇಲೆ ಅತ್ಯಾಚಾರ ಮಾಡಿ ಅದನ್ನ ಸಾವಿ ಹೊಡೆದಿದ್ದಾರೆ. ಅದಕ್ಕೆ ತಮ್ಮಲ್ಲಿ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಎಲ್ಲಾ ಸಂಘಟನೆಯವರು ಮತ್ತು ನಮ್ಮ ಬಂಜಾರ ಸಮಾಜದ ಗಣ್ಯಮಾನ್ಯರು ಎಲ್ಲರೂ ಬಂದು ಇದನ್ನ ಮುಂದೆ ಏನ್ ಮಾಡಬೇಕು, ಇದಕ್ಕೆ ಈ ಹುಡುಗಿಗೆ ಏನ್ ಅನುದಾನ ಕೊಡಬೇಕು ಅನ್ನುವಂಥದ್ದು ಅವ್ರ ತಂದೆ ತಾಯಿಗಳ ಮೂಲಕ ತಿಳಿಸಿದ್ದಾರೆ. ಇದನ್ನು ಮುಂದೆ ಅವರು ಕೊಡಬೇಕಾಗಿದ್ದು 25 ಲಕ್ಷ ಅಂತಂದಿದ್ದಾರೆ. 25 ಲಕ್ಷ ಕಮ್ಮಿ ಆಗುತ್ತೆ ಅಂತ ನನಗನ್ಸುತ್ತೆ. ಯಾಕಂದ್ರೆ ಒಂದು ಮುಗ್ಧ ಜೀವ ಅದು ಮುಂದೆ ಹೇಗೆ ಬದುಕ್ತಿತ್ತೋ ಏನ್ ಮಾಡ್ತಿತ್ತೋ ಗೊತ್ತಿಲ್ಲ. ಆದ್ರೂ ಈ ತರ ಮಾಡಿದಾರೆ. ಅತಿ ಕಠಿಣವಾದ ಶಿಕ್ಷೆಯನ್ನು ಅವರಿಗೆ ಕೊಡಬೇಕು ಮತ್ತು ಇದನ್ನ ಅತಿ ಶೀಘ್ರದಲ್ಲಿ ಇದನ್ನ ಜಾರಿಗೊಳಿಸಿಲ್ಲ ಅಂತಂದ್ರೆ ಅತಿ ಉಗ್ರವಾದ ನಾವು ಹೋರಾಟವನ್ನು ಎಲ್ಲಾ ಸಮಾಜದವರು ಅಥವಾ ಎಲ್ಲಾ ಸಂಘಟನೆ ಕೂಡ ನಾವು ಮಾಡ್ತೀವಿ ಅಂತ ತಮಗೆ ಹೇಳ ಬಯಸ್ತಾ ಇದ್ದೀನಿ. ಶಾರದಾ ನಾಯ್ಕ. ಸಮಾಜಕ್ಕೆ